ಹರಿ ಓಂ ನಮಸ್ಕಾರ ನಿಜವಾದ ಸ್ನೇಹಿತನು ಯಾರು ಯಾಕಂದ್ರೆ ನಾವು ಯಾವಾಗಲೂ ಹೇಳ್ಕೊಂಡಿರ್ತೀವಿ ಇವು ನನ್ನ ಬಹಳ ಒಳ್ಳೆ ಸ್ನೇಹಿತ ಇವು ನನ್ನ ಬೆಸ್ಟ್ ಫ್ರೆಂಡು ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತೀವಿ ಶಾಸ್ತ್ರದೊಳಗೆ ಸ್ನೇಹಿತನ ಲಕ್ಷಣವನ್ನ ಹೇಳಿದೆ ಇವನು ನಿಜವಾದ ಸ್ನೇಹಿತನು ಇಂತಹ ಗುಣಗಳು ಇರುವಂಥವನು ನಿಜವಾದ ಸ್ನೇಹಿತನು ಅಂತ ಹೇಳಿದೆ ಮಿತ್ರನು ಅಂತ ಹೇಳಿದೆ ಯಾರು ಅಂದ್ರೆ अधिकोन् सुभाषित उण्टु निवारयति योजयते हिताया गुह्यानि गूहयति गुणान् च न जहाति ददाति काले सन्मित्रलक्षणमिदं प्रवदन्ति सन्तः ಆರು ಗುಣಗಳು ಅವನಲ್ಲಿ ಇರುವಂಥವನು ನಿಜವಾದ ಸ್ನೇಹಿತನು ಅಂತ ಆರು ಗುಣಗಳು ಇರಬೇಕಂತೆ ಯಾರ್ಯಾವ್ದು ಗುಣಗಳು ಆರು ಗುಣಗಳು ಪಾಪ ನಿವಾರಯತಿ ನಾವು ಯಾವುದಾದರೂ ಒಂದು ತಪ್ಪು ಕೆಲಸಕ್ಕೆ ಕಾಲಿಟ್ಟ ಕೂಡಲೇ ನಾನು ಇಂತಹ ತಪ್ಪನ್ನು ಮಾಡ್ತಿದ್ದೀನಿ ಮಾಡ್ತೇನೆ ಅಂತ ಆ ಸ್ನೇಹಿತನಿಗೆ ತಿಳಿದ ಕೂಡಲೇ ನಮ್ಮನ್ನ ಏನ್ ಮಾಡ್ಬೇಕಂತೆ ಆ ಪಾಪದ ಕೆಲಸದಿಂದ ಸರ್ವಪ್ರಯತ್ನವನ್ನು ಮಾಡಿ ನಮ್ಮನ್ನ ಆ ಪಾಪ ಮಾಡದೇ ಇರುವ ಹಾಗೆ ಅವನು ತಡಿಬೇಕಂತೆ ನಂತರ ಏನ್ ಮಾಡಬೇಕು ಯೋಜಯತೆ ಹಿತಾಯ ಏ ಇದನ್ ಮಾಡೋ ಒಳ್ಳೆ ಕೆಲಸ ಕಣೋ ಇದನ್ ಮಾಡೋ ಹೀಗ್ ಮಾಡು ಒಳ್ಳೆದಾಗುತ್ತೆ ಯಾಕೆ ಯಾಕದನ್ನ ಮಾಡಕ್ ಹೋಗ್ತೀಯ ಇದನ್ ಮಾಡು ಇದನ್ ಮಾಡಂತ ಒಳ್ಳೆಯ ಕೆಲಸ ಎಷ್ಟಿದೆಯೋ ಅಷ್ಟಲ್ಲಿ ನಮ್ಮನ್ನ ತೊಡಗಿಕೊಳ್ಳುವಂತೆ ಅವನು ನೋಡ್ಕೊಳ್ಬೇಕಂತೆ ಗುಹ್ಯಾ ನಿಗೂಹಯತಿ ಗುಣಾನ್ ಪ್ರಕಟೀಕರೋತಿ ಒಬ್ಬ ಮನುಷ್ಯನೂ ಕೂಡ ಕೇವಲ ಗುಣಸಂಪನ್ನನು ಯಾರೂ ಇಲ್ಲ ನನ್ನಲ್ಲಿ ಮೂರು ಗುಣ ಇದೆ ಅಂದರೆ ಮೂವತ್ತು ದೋಷಗಳಿರುತ್ತೆ ನಾವುಗಳು ಯಾವತ್ತೂ ಕೂಡ ಗುಣವನ್ನು ನಂಬಿ ಜೀವನವನ್ನು ಮಾಡಬೇಕು ಆ ಸ್ನೇಹಿತನು ಹೇಗಿರಬೇಕು ಅಂದರೆ ನಮ್ಮಲ್ಲಿ ಎಷ್ಟೇ ದೋಷಗಳಿದ್ರೂ ಕೂಡ ಗುಹ್ಯಾನಿ ಗುಹೆಯತೆ ಆ ದೋಷಗಳನ್ನೆಲ್ಲವನ್ನೂ ಮುಚ್ಚಿಟ್ಟು ನಮ್ಮಲ್ಲಿ ಒಂದೆರಡು ಒಳ್ಳೆಯ ಗುಣಗಳಿದ್ರೆ ಆ ಗುಣವನ್ನು ಜಗತ್ತಿಗೆ ಹೇಳುವಂಥವನ್ನಾಗಬೇಕಂತೆ ಗುಣಾನ ಪ್ರಕಟೀಕರೋತಿ ಗುಣಗಳನ್ನು ಜಗತ್ತಿಗೆ ಹೇಳುವಂಥವನಾಗಬೇಕಂತೆ ನಂತರ ಏನು ಆಪದ್ಗತಂಚ ನ ಜಹಾತಿ ತದಾತಿ ಕಾಲೇ ಆಪದ್ಗತ ನಮಗೇನಾದರೂ ಕಷ್ಟಕಾಲ ಬಂದಿದೆ ಅಂದರೆ ಮೊದಲಿನವನಾಗಿ ಅವನು ಬಂದು ನಿಲ್ಲಬೇಕಂತೆ ಅಯ್ಯಪ್ಪ ಈಗ ನಾನು ಅವನ ಹತ್ರ ಹೋದರೆ ನನಗೆ ಗೊತ್ತಿದೆ ಅವನ ಪರಿಸ್ಥಿತಿ ಏನು ಅಂತ ಖಂಡಿತವಾಗ್ಲೂ ಅವ್ನು ನನ್ನ ಹತ್ರ ದುಡ್ಡು ಕೇಳ್ತಾನೆ ಏನಾದರೂ ಸಹಾಯ ಅಂತ ಕೇಳ್ತಾನೆ ಈಗ ನನ್ನನ್ನು ನಾನು ಅವನಿಂದ ದೂರ ಇಟ್ಕೊಂಡ್ರೆ ಒಳ್ಳೆಯದು ಅವನು ಯಾವತ್ತೂ ನಮ್ಮ ನಿಜವಾದ ಸ್ನೇಹಿತ ಆಗೋಕ್ಕೆ ಸಾಧ್ಯವೇ ಇಲ್ಲ ಆಪದ್ಗತಂ ಅವನು ನನಗೆ ಹೇಳಬೇಕಾಗಿಲ್ಲ ಫ್ರೆಂಡ್ ಬಂದು ನನಗಿಂಥ ಕಷ್ಟ ಇದೆ ಅಂತ ನನಗೆ ಗೊತ್ತಾದ್ರೆ ಸಾಕಂತೆ ನಾನು ಅವನ್ ಮುಂದೆ ಹೋಗಿ ನಿಲ್ಬೇಕಂತೆ ಏ ಎಂಥದರು ಬೇಕಿತ್ತೇನಾ ಏನು ಬೇಕು ಹೇಳ ಅಂತ ಕೇಳಬೇಕಂತೆ ಆಪದ್ಗತಂ ಕಷ್ಟ ಬಂದಾಗ ನಮ್ಮ ಕೈಯನ್ನ ಬಿಡುವಂಥವ್ನಾಗಬಾರ್ದು ಹಾಗೂ ಅಂತಹ ಕಾಲದಲ್ಲಿ ನಮಗೇನು ಬೇಕು ಅದನ್ನ ಕೊಟ್ಟು ಕಾಪಾಡುವಂಥವ್ನಾಗ್ಬೇಕು ಸನ್ಮಿತ್ರ ಲಕ್ಷಣ ಮಿದಂ ಪ್ರವದಂತಿ ಸಂತಹ ಈ ಆರು ಗುಣಗಳು ನಮ್ಮನ್ನು ಕೆಟ್ಟ ಕೆಲಸದಿಂದ ದೂರ ಮಾಡುವಂಥದ್ದು ಒಳ್ಳೆಯ ಕೆಲಸಗಳಿಗೆ ಜೋಡಿಸುವಂಥದ್ದು ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಮುಚ್ಚುವಂಥದ್ದು ಹಾಗೂ ಒಳ್ಳೆಯ ಗುಣಗಳನ್ನು ಜಗತ್ತಿಗೆ ಹೇಳುವಂಥದ್ದು ನಮ್ಮ ಕಷ್ಟ ಕಾಲದಲ್ಲಿ ಕೈಯನ್ನು ಬಿಡದೇ ಇರುವಂಥದ್ದು ಹಾಗೂ ಆರನೆಯದು ಆ ಕಷ್ಟ ಕಾಲದಲ್ಲಿ ನಮಗೆ ಏನು ಬೇಕೋ ಅದನ್ನು ಕೊಟ್ಟು ಕಾಪಾಡುವಂಥದ್ದು ಈ ಆರು ಗುಣಗಳು ಒಬ್ಬ ಸನ್ಮಿತ್ರನ ಲಕ್ಷಣ ಅಂತ ಹೇಳ್ತಾರೆ ಈಗ ನಾವುಗಳೆಲ್ಲರೂ ಕೂಡ ನಮಗೆ ನಾವು ಪ್ರಶ್ನೆಯನ್ನು ಮಾಡ್ಕೋಬೇಕು ನಮಗೆ ಎಷ್ಟು ಜನ ಸನ್ಮಿತ್ರರಿದ್ದಾರೆ ಅಂತ ಒಳ್ಳೆಯ ಸ್ನೇಹಿತರಿದ್ದಾರೆ ಅಂತ ಖಂಡಿತ ಇಂತಹ ಮಿತ್ರತ್ವದ ಗುಣವನ್ನು ನಾವುಗಳು ಬೆಳೆಸಿಕೊಳ್ಳುವಂಥವ್ರು ಆಗೋಣ ನಾವು ಅವನಿಗೆ ಸಹ ನಮ್ಮ ಸ್ನೇಹಿತ ಅಂತ ಯಾರು ಅನ್ಕೋ ಅವನಿಗೆ ನಾವುಗಳು ಇಂತಹ ಗುಣವನ್ನು ಬೆಳೆಸಿಕೊಂಡು ಸಹಾಯವನ್ನು ಮಾಡೋಣ ಆಗ ಭಗವಂತನು ನಮಗೆ ಅಂತಹ ಮಿತ್ರನನ್ನು ನಮಗೆ ಕೊಡುವಂಥವನಾಗ್ತಾನೆ ಆದ್ದರಿಂದ ನಾವೆಲ್ಲರೂ ಕೂಡ ಸನ್ಮಿತ್ರ ಲಕ್ಷಣವನ್ನು ಬೆಳೆಸಿಕೊಳ್ಳೋಣ ಮತ್ತೊಬ್ಬರಿಗೆ ಒಳ್ಳೆಯ ಸ್ನೇಹಿತರಾಗಿ ಇರೋಣ ಈ ಆರು ಗುಣಗಳನ್ನು ನಾವು ಯಾವತ್ತೂ ಮರೆಯೋದು ಬೇಡ ಇದು ನಿಜವಾದ ಸ್ನೇಹಿತನ ಗುಣಗಳು ಅಂತ ಹೇಳ್ತಾ ಇವತ್ತಿನ ಈ ಸುಭಾಷಿತವನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ